ಟಾಪ್ ಫೈವ್ ಅಮೇಝಿಂಗ್ ಫ್ಯಾಕ್ಟ್ಸ್ ಇನ್ ಕನ್ನಡ. ಫ್ಯಾಕ್ಟ್ ನಂಬರ್ ಒನ್, ನಾವು ಸುಮಾರು ಸಲ ಕ್ರಿಕೆಟ್ ಅನ್ನು ನೋಡಿರ್ತೀವಿ, ಅದರಲ್ಲಿ ವಿಚಿತ್ರವಾಗಿ ಹೆಚ್ಚು ಪಿಚ್ಗಳನ್ನು ಇಟ್ಟಿರುತ್ತಾರೆ. ಒಂದು ಪಿಚ್ ಸಾಕಲ್ಲ, ಏನಕ್ಕೆ ಅಷ್ಟು ಪಿಚ್ ಅಂತ ಡೌಟ್ ಬಂದಿರುತ್ತದೆ. ಯಾಕೆಂದರೆ ಇಂಟರ್ನ್ಯಾಷನಲ್ ಮ್ಯಾಚ್ ಅನ್ನು ಬ್ರೈಟ್ ಆಗಿ ಕಾಣಿಸುವಂತಹ ಪಿಚ್ ಅಲ್ಲಿ ಆಡಿಸುತ್ತಾರೆ, ಮತ್ತು ಉಳಿದ ಪಿಚ್ ಗಳಲ್ಲಿ ಎಮರ್ಜೆನ್ಸಿ ಅಥವಾ ಪ್ರಾಕ್ಟೀಸ್ ಮ್ಯಾಚ್ ಗಳನ್ನು ಆಡಲು ಬಳಸುತ್ತಾರೆ. ಫ್ಯಾಕ್ಟ್ ನಂಬರ್ ಟು, ಮುಸ್ಲಿಮರು ಬುರ್ಕಾವನ್ನು ಏನಕ್ಕೆ ಹಾಕೊಳ್ಳುತ್ತಾರೆ ಎಂದು ಸುಮಾರು ಜನಕ್ಕೆ ಡೌಟ್ ಬಂದಿರುತ್ತದೆ. ಇದರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಕಾರಣಗಳನ್ನು ನೀಡುತ್ತಾರೆ. ಅದರಲ್ಲಿ ತುಂಬಾ ಜನ ಏನು ಹೇಳುತ್ತಾರೋ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸೈಂಟಿಫಿಕ್ ಆಗಿ ನೋಡಿದರೆ ಇಸ್ಲಾಂ ಮತ ಎಂಬುದು ಅರಬ್ ದೇಶದಲ್ಲಿ ಹುಟ್ಟಿದ್ದು, ಅಲ್ಲಿ ಹೆಚ್ಚಾಗಿ ಮರುಭೂಮಿಗಳಿರುತ್ತದೆ. ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಚರ್ಮವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಈ ರೀತಿ ಸ್ತ್ರೀಯರು ಬುರ್ಕಾವನ್ನು ಧರಿಸುತ್ತಾರೆ, ಮತ್ತು ಪುರುಷರು ತಲೆಗೆ ಟೋಪಿ ಅಥವಾ ಈ ರೀತಿ ಧರಿಸುತ್ತಾರೆ. ಫ್ಯಾಕ್ಟ್ ನಂಬರ್ 3, ಫ್ರೆಂಡ್ಸ್ ರೈಲ್ವೆ ಪಟ್ಟಿಗಳ ಪಕ್ಕದಲ್ಲಿ ಈ ರೀತಿ ಅಲ್ಯೂಮಿನಿಯಂ ಬಾಕ್ಸ್ ಅನ್ನು ನೋಡಿರ್ತೀರಾ? ಇಷ್ಟಕ್ಕೂ ಇವು ಏನು, ಇದರಿಂದ ಉಪಯೋಗವೇನು ಎಂಬುದರ ಬಗ್ಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತದೆ. ಆಕ್ಚುಲ್ ಆಗಿ ಇವುಗಳ ಕಾರ್ಯವೇನೆಂದರೆ ಟ್ರ್ಯಾಕ್ ಮೇಲೆ ಹೋಗುವ ರೈಲು ಗಾಡಿಯ ವೇಗ, ಅವುಗಳ ಚಕ್ರಗಳ ಸಂಖ್ಯೆ ಎಷ್ಟಿವೆ ಎಂಬುದರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡುತ್ತದೆ. ಈ ಬಾಕ್ಸ್ ಅನ್ನು ಪ್ರತಿ 5 ಕಿಲೋಮೀಟರ್ಗೆ ಒಂದೊಂದನ್ನಾಗಿ ಇಟ್ಟಿರುತ್ತಾರೆ. ಒಂದು ವೇಳೆ ಫಸ್ಟ್ ಬಾಕ್ಸ್ ಕ್ರಾಸ್ ಮಾಡುವಾಗ ಎಷ್ಟು ಚಕ್ರಗಳಿರುತ್ತದೆಯೋ, ಸೆಕೆಂಡ್ ಬಾಕ್ಸ್ ಕ್ರಾಸ್ ಮಾಡುವಾಗ ಅಷ್ಟೇ ಚಕ್ರಗಳಿರಬೇಕು. ಇಲ್ಲದಿದ್ದಲ್ಲಿ ಆ ಬಾಕ್ಸ್ ಹೆಡ್ ಆಫೀಸ್ಗೆ ಇನ್ಫಾರ್ಮ್ ಮಾಡುತ್ತದೆ, ಆಗ ಯಾವುದೋ ಒಂದು ಬೋಗಿ ಮಿಸ್ ಆಗಿರುತ್ತದೆ ಎಂಬ ಸಂಗತಿ ಹೆಡ್ ಆಫೀಸ್ಗೆ ತಿಳಿಯುತ್ತದೆ. ಫ್ಯಾಕ್ಟ್ ನಂಬರ್ 4, ಮಲೇಷ್ಯಾದಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದನ್ನು ನಿಷೇಧ ಮಾಡಿದ್ದಾರೆ. ಫ್ಯಾಕ್ಟ್ ನಂಬರ್ 5, ಕೆಲವು ನಾಯಿಗಳಿಗೆ ಈ ರೀತಿ ಉಪಕರಣಗಳನ್ನು ಹಾಕುವರು. ಜನರಲ್ ಆಗಿ ಇದನ್ನು ಇ ಕಾಲರ್ ಎಂದು ಕರೆಯುತ್ತಾರೆ. ಒಂದಾನೊಂದು ಕಾಲದಲ್ಲಿ ಇದನ್ನು ಮನುಷ್ಯರು ತಮ್ಮ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳುವುದಕ್ಕೆ ಧರಿಸುತ್ತಿದ್ದರು. ಆದರೆ ನಾಯಿಗಳಿಗೆ ಹಾಕುವುದಕ್ಕೆ ಬೇರೆ ರೀಸನ್ ಇದೆ. ಏನೆಂದರೆ ಯಾವುದೇ ಒಂದು ನಾಯಿ ಅಪಘಾತಕ್ಕೆ ಒಳಗಾದಾಗ ಗಾಯಗಳಾಗಿರುತ್ತದೆ. ಆ ನಾಯಿಯ ನಾಲಿಗೆಯಿಂದ ಗಾಯವನ್ನು ನಕ್ಕದೇ ಇರಲಿ ಎಂದು ಈ ಉಪಕರಣವನ್ನು ತನ್ನ ಕುತ್ತಿಗೆಗೆ ಹಾಕುತ್ತಾರೆ. ಫ್ರೆಂಡ್ಸ್, ನಿಮಗೊಂದು ಟಾಸ್ಕ್, ಈ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಫೋಟೋದಲ್ಲಿ ಇರುವಂತಹ ನಂಬರ್ ಅನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಈ ಫ್ಯಾಕ್ಟ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.